ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೋರಿ ಲೆಫ್ಟೆಲ್. ಮುಂದುವರೆದ ಭಾಗ ಗೋಕರ್ಣಗೆ ಹೋಗಿದ್ರು ನನ್ನ ಮಗ ಅವರು ಫ್ರೆಂಡ್ಸ್ ಜೊತೆಯಲ್ಲಿ. ಅಲ್ಲಿಂದ ಈಗ ಯಾಣಾಗೆ ಹೋಗ್ತಾ ಇದ್ದಾರೆ. ಯಾಣಾಗೆ ಹೋಗ್ಬೇಕಾದ್ರೆ ರೂಟ್ ಈ ಥರ ಇರುತ್ತೆ. ವೆಹಿಕಲ್ಸ್ ಓನ್ ವೆಹಿಕಲ್ಸ್ ಇದ್ರೂ ಹೋಗ್ಬೋದು, ಇಲ್ಲಾಂತಂದರೆ ಬಾಡಿಗೆ ತೊಗೊಂಡು ಹೋಗ್ಬೋದು. ಬಾಡಿಗೆ ಎಷ್ಟು ಆಗ್ಬೋದು? 400 ರೂಪಾಯಿಂದ 600 ರೂಪಾಯಿ ಬಾಡಿಗೆ ಇರುತ್ತೆ ಒಂದು ದಿನಕ್ಕೆ. ಎಲ್ಲ ನಿಮ್ಗೆ ಅವ್ರಿಗೆ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಗಾಡಿ ಇಸ್ಕೊಂಡು ಓಡಿಸ್ಕೊಂಡು ಹೋಗ್ಬೇಕಂತೆ. ನಾವೇನೆ ಓಡಿಸೋರು ಬರೋರು ಬರ್ತಿದ್ದವರು ಅವರು ಡ್ರೈವರ್ ಗಿವರ್ ಇಟ್ಕೊಂಡು ಹೋಗ್ಬೋದು. ನೋಡಿ, ಇದೆ ಯಾಣಾಗೆ ಹೋಗ್ಬೇಕಾದ್ರೆ ರೂಟ್ ಅಲ್ವಾ. ಯಾಣಾಯಿಂದ ಯಾಣಾ ಆದಮೇಲೆ ನಿಮಗೆ ವಿಭೂತಿ ಫಾಲ್ಸ್ ಅಂತ ಬರುತ್ತೆ. ಅದು ಅಲ್ಲೇ ಪಕ್ಕದಲ್ಲೇ ಇರೋದ, ಅದು ಪಕ್ಕದಲ್ಲೇ ಇರೋದಂತೆ. ಯಾಕಂದ್ರೆ ಇದು ನಾನು ಹೋಗಿರಲಿ, ನನ್ನ ಮಗ ಹೋಗಿದ್ದು, ಹಾಗಾಗಿ ಅವನ ಹತ್ರ ಕೇಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಹೋಗಿ ತುಂಬ ಎಂಜಾಯ್ ಮಾಡ್ಕೊಬನ್ನಿ. ಅವ್ ನೋಡಿ, ಅವರೆಲ್ಲ ಹೋಗ್ತಾ ಇದ್ದಾರೆ. ಅದು ವಿಭೂತಿ ಇದು ಯಾಣ ಏನಂತಂದರೆ ಅದು ಸ್ಟೋರಿ, ಭಸ್ಮಾಸುರ ಸ್ಟೋರಿ ನೀವು ಕೇಳಿರ್ತೀರ. ಆ ಭಸ್ಮಾಸುರ ತಲೆ ಮೇಲೆ ಕೈ ಇಟ್ಕೊಂಡಾಗ ಮೋಹಿನಿಯ ವಿಷ್ಣು ಮೋಹಿನಿ ಅವತಾರದಲ್ಲಿ ಡ್ಯಾನ್ಸ್ ಆಡಬೇಕಾದ್ರೆ ಅವ್ರು ಕೈ ಹಿಂಗೆ ಇಟ್ಕೋತಾರಲ್ಲ ತಲೆ ಮೇಲೆ, ಅವಾಗ ಅವ್ರು ಭಸ್ಮ ಆಗೋಗ್ತಾರಲ್ಲ, ಆ ಭಸ್ಮ ಅಲ್ಲೆಲ್ಲ ಬಿದ್ದಿರೋದು. ಆ ಬಿದ್ದಿರೋದು ನಿಮಗೆ ಹೋದರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಭಸ್ಮ ಹೆಂಗೆ ಬಿದ್ದಿರುತ್ತೆ. ಅದೆಲ್ಲ ಅಲ್ಲಲ್ಲೇ ಇರುತ್ತಂತೆ, ಬೂದಿ ಬೂದಿ ಕಪ್ಪಗೆ ಇರುತ್ತಂತೆ ನೆಲ ಇಲ್ಲನೋ. ಅದು ನಡೆದಿರೋ ನೋಡಿ ಸ್ಟೋರಿ, ಅದು ನಿಜ ಸ್ಟೋರಿಗಳು ಇವೆಲ್ಲನೂ. ಅದ್ಭುತ ಅಲ್ವಾ? ಅದು ಕೇಳೋಕ್ಕೆ ಒಂಥರ ಮೈ ರೋಮಾಂಚನ ಆಗುತ್ತೆ. ಅಷ್ಟು ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮೂರ ಮಂದಾರ ಹೂವೆ ಫಿಲಮಲ್ಲಿ ನೋಡಿರ್ತೀರ ನೀವು, ಯಾಣ ತೋರಿಸಿದಾರಲ್ಲ ಅದೇ ಯಾಣನೇ ಇವತ್ತು ನನ್ನ ಮಗ ಹೋಗಿದ್ದಿದ್ದು ನೋಡಿ. ಇದು ಅಲ್ಲೆಲ್ಲ ಹಾಕಿರ್ತಾರೆ, ಕಾಡು ಉಳಿಸಿದ್ದಾರೆ. ಅದು ಅದ್ರ ಬಗ್ಗೆ, ಕಾಡಿನ ಬಗ್ಗೆ ಅಂದರೆ ನಮಗೆ ಕಾಡಿದ್ರೇ ನಮಗೆ ಒಳ್ಳೆಯದು. ಯಾಕಂದರೆ ಮಳೆ ಎಲ್ಲ ಚೆನ್ನಾಗಾಗೋದು ಕಾಡಿಂದನೆ. ಉಸಿರಾಟಕ್ಕೆ ನಮಗೆ ಹಸಿರು ಅನ್ನೋದು ಬೇಕೇ ಬೇಕು. ದಯವಿಟ್ಟು ಪ್ರತಿಯೊಬ್ಬರು ಮರಗಳನ್ನ ಬೆಳೆಸಿ, ಕಾಡನ್ನು ಉಳಿಸಿ ದಯವಿಟ್ಟು ಎಲ್ಲರೂ. ನೋಡಿ ಮಂಗ, ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ, ಕ್ಯೂಟಾಗಿದೆ ಅಲ್ಲ ನೋಡಿ, ಎಷ್ಟು ಚೆನ್ನಾಗಿ ಆಟ ಆಡ್ತದೆ. ಎಷ್ಟೊಂದಿದೆ ನೋಡಿ, ತುಂಬ ಇರುತ್ತಂತೆ ಅಲ್ಲೆಲ್ಲನೂ. ಆದರೆ ಬ್ಯಾಗಲ್ಲೆಲ್ಲ ಹುಷಾರಾಗಿ ಇಟ್ಕೋಬೇಕು, ಅದೆಲ್ಲ ಪಾಪ ಇರ್ತವೆ. ಅವಾಗೇನು ಊಟ ಹೂ ಇಲ್ಲ ಪಾಪ, ಅದಕ್ಕೋಸ್ಕರ ಅವು ಬರ್ತವೆ ಊಟಕ್ಕೋಸ್ಕರ. ನೋಡಿ ಇದು ಒಳಗಡೆ ನೋಡಿ ಯಾವ ಥರ ಇದೆ, ಇದು ಗುಹೆ ಥರ ನೋಡಿ. ಹೋಗ್ತಾ ಇದ್ದಾರೆ, ಭಯ ಬೀಳ್ತಾರೆ, ಅದು ಏನೋ ಕಿತ್ಕೊಂಡ್ಬಿಡುತ್ತೆ ಅಂತ ಜನಗಳು. ತುಂಬ ಚೆನ್ನಾಗಿದೆ ಪ್ಲೇಸು. ನೋಡ್ತಾ ಇದೆ ನೋಡಿ ಮಂಗ, ಹನುಮಂತ, ಜೈ ಹನುಮಾನ್. ಹಾಂ ಬಂತೆ ನೋಡಿ ಯಾಣ, ನೋಡಿ ಎಷ್ಟು ದೊಡ್ಡದಾಗಿದೆ ಯಾಣ ಅದು. ಒಬ್ಬ ಸಕ್ಕದಾಗಿದೆ ಇದು ಯಾಣ. ಇದು ಏನರಲ್ಲಿ ಇದಾಗಿರೋದು ಹುತ್ತ ಅಂತ. ಹಾಂ, ಶಿವನ ದೇವಸ್ಥಾನ ಸೆಂಟ್ರಲ್ ಇದೆಯಂತೆ ನೋಡಿ. ಇದು ಒಳಗಡೆ ನೋಡಿ, ಬಂಡೆ ನೋಡಿ ಯಾವ ಥರ ಇದೆ, ಸಕ್ಕತ್ತಾಗಿದೆ ಒಳಗಡೆ, ಸಕ್ಕತ್ತಾಗಿದೆಯಂತೆ ನೋಡಿ. ಇದೆಲ್ಲ ಒಳಗಡೆ ಹೋಗೋದಕ್ಕೆ ಒಬ್ಬರಿಗೆ 10 ರೂಪಾಯಿ ಟಿಕೆಟ್ ಅಂತೆ, ಪಾರ್ಕಿಂಗ್ಗೆ 10 ರೂಪಾಯಿ. ದೇವಸ್ಥಾನ ನೋಡಿ, ಇದು ಹೋಗೋದು ರೂಟು ಹಾಕಿದ್ದಾರೆ. ನೀವು ಬೈಕಲ್ಲಿ ಹೋಗ್ಬೋದು, ಟ್ರೆಕ್ಕಿಂಗ್ ಮಾಡ್ಕೊಂಡು ಬರ್ಬೋದು ಕೆಳಗೆ. ಟ್ರೆಕ್ಕಿಂಗ್ಗೆ ಹೋಗೋರು ಹೋಗ್ಬೋದು, ಚೆನ್ನಾಗಿರುತ್ತೆ. ಇದು ಮೇಲೆ ಹತ್ಕೊಂಡು ಹೋಗ್ತಾ ಇರೋದು, ಇಲ್ಲಿ ದೇವಸ್ಥಾನ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಕೆಳಗಡೆ ದೇವಸ್ಥಾನ ಇರೋದಂತೆ, ಮೇಲೆ ಮೇಲೆ ಗುಹೆ ಇದೆಯಂತೆ. ಹೋಗಿ ಹೋಗಿ ಎಲ್ಲ ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆಲಿ ಹೋಗಿ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋಕ್ಕೆ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲಿ ಹೋದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ, ಇವ್ರ ಫ್ರೆಂಡ್ಸ್ ಎಲ್ಲರೂ ನೋಡಿ. ಅದು ಏನು ಸಕ್ಕದಾಗಿದೆ. ಅದು ಒಳಗಡೆ ಹೋಗಿ ನಾವು ಕೂಗಿದ್ರೆ ನಮ್ಮ ಸೌಂಡ್ ರೀ ಸೌಂಡ್ ಬರುತ್ತಲ್ವಾ, ಆ ಥರ. ಹಾಂ ಹೌದು, ಕರೆಕ್ಟು. ಮುಂಚೆ ಕೂಗ್ತಾ ಇರೇನೋ. ಈಗ ಅಲ್ಲಿ ಇದು ಗೊತ್ತಲ್ಲ ನಿಮಗೆ, ಬ್ಯಾಟ್ ಅಂದರೆ ಕನ್ನಡದಲ್ಲಿ ಬಾವಲಿ ಅಂತೀವಿ ನಾವು. ಅದು ಎದ್ದುಬಿಡತ್ತೆ, ನಾವು ಕೂಗ್ದಿಟ್ಟಿಗೆ ಅದು ಫುಲ್ಲು ಎದ್ದುಬಿಡತ್ತಂತೆ. ಅದು ಮತ್ತೆ ಗೊತ್ತಲ್ಲ, ಅದು ಪರ್ಚು ಬಿಡುತ್ತೆ, ಅದು ಕಚ್ಚೋದೆಲ್ಲ. ಅದರಿಂದ ಬೈಕ್ಗೋಸ್ಕರ ಯಾರಿಗೆ ಕಿರ್ಚಲ್ವಂತೆ. ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ಒಳಗಡೆ, ತುಂಬ ಚೆನ್ನಾಗಿದೆ ಎಲ್ಲ, ಸಕ್ಕದಾಗಿದೆ. ನಾವು ಇದೆಲ್ಲ ನಾವು ಹೋಗಿಲ್ಲ, ಇನ್ನು ಗೋಕರ್ಣಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಗೋಕರ್ಣಕ್ಕೆ ಪಕ್ಕ ಹೋಗ್ತೀವಿ, ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆದರೆ ಬೇಸಿಗೆ ಟೈಮಲ್ಲಿ ಹೋಗೋಕ್ಕಾಗಲ್ವಂತೆ. ಅದು ಏನಿದ್ರು ನವೆಂಬರ್, ಡಿಸೆಂಬರ್, ಜನವರಿ ಈ 3 ತಿಂಗಳಲ್ಲೇ ಹೋಗ್ಬೇಕಂತೆ. ಯಾಕಂದರೆ ಬಿಸಿಲು ತಡಿಯೋಕ್ಕಾಗೋದಿಲ್ವಂತೆ, ಬಟ್ಟೆ ಸಹ ಹಾಕ್ಕೊಳ್ಳೋಕ್ಕಾಗಲ್ವಂತೆ, ಅಷ್ಟು ಸೆಕೆ ಇರುತ್ತಂತೆ. ಅದು ಯಾಕಂದರೆ ಸಮುದ್ರ, ಎಲ್ಲ ಕಡೆ ಸಮುದ್ರ ಇದೆ ಅಲ್ಲಿ, ಹಾಗಾಗಿ ಸೆಕೆ ಜಾಸ್ತಿ ಇರುತ್ತೆ. ದಯವಿಟ್ಟು ನೀವು ನವಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ಟೈಮಲ್ಲಿ ಹೋದರೆ ಒಂಥರ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ನಾವು ಅಲ್ಲಿ, ತಣ್ಣಗಿರುತ್ತೆ. ನನ್ನ ಮಗ ಅದೇ ಹೇಳಿದೆ, ನೆಕ್ಸ್ಟ್ ಹೋಗೋಣ, ನಾನು ಈ ಬೇಸಿಗೆಲಿ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಇದನ್ನು ನೋಡಿ ನಾನು, ಇಲ್ಲಮ್ಮ ಬೇಡ, ಇವಾಗ ತುಂಬ ಸೆಕೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನೆಕ್ಸ್ಟ್ ಹೋದಾಗ ನಿಮಗೆ ಇನ್ನಷ್ಟು ವೀಡಿಯೋಗಳನ್ನ ಮಾಡಾಕ್ತೀನಿ. ಲೈಕ್ ಯಾರಾದರೂ ಹೊಸದಾಗಿ ನೋಡ್ತಕ್ಕಂಥವ್ರು, ನನ್ನ ಸ್ನೇಹಿತರು, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಇನ್ನೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದ್ರಿಂದ
ಅವರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಇನ್ನೂ ತುಂಬ ಒಳ್ಳೆ ಇದಾಗುತ್ತೆ, ಒಂಥರ ಪವರ್ ಬಂದಂಗೆ ಆಗುತ್ತೆ. ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ನಿಮಗೋಸ್ಕರ ಮಾಡಿ ಹಾಕಬೇಕು ಅಂತ ಕುಂತು ತುಂಬ ಖುಷಿಯಾಗುತ್ತೆ. ಒಂದು ಸಹಾಯ ನಿಮ್ಮಿಂದ ನಮಗೆ ನೋಡಿ, ಇದೆಲ್ಲ ಕಟ್ರೂಟ್ಗಳ ಥರ ಅಲ್ಲಿ ಇಲ್ಲಿ ಹೋಗೋಕ್ಕೆ. ಹಾಂ, ಇದು ವಿಭೂತಿ ಫಾಲ್ಸ್ ಅಂತೆ ನೋಡಿ, ಅಲ್ಲಿ ಕುತ್ಕೋಬೋದು. ಬೋರ್ಡ್ಗಳೆಲ್ಲ ಹಾಕಿದ್ದಾರೆ, ಅದ್ರ ಎಲ್ಲ ಓದ್ಕೋಬೋದು. 3 ಕಿಲೋಮೀಟ್ರ್ ಒಳಗಡೆ ನಡ್ಕೊಂಡು ಹೋಗ್ಬೇಕಂತೆ. ನನ್ನ ಮಗನ ಫ್ರೆಂಡ್ಸ್ ಎಲ್ಲ ನಿಂತಿದ್ದಾರೆ, ಹೋಗ್ತಾ ಇದ್ದಾರೆ ನೋಡಿ. ಸ್ವಲ್ಪ ರೆಸ್ಟ್ ಮಾಡಿ, ಅಲ್ಲಿ ಅಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿಕೊಂಡು ಎಲ್ಲ ನೋಡ್ಕೊಂಡು ಹೋಗಿ. ಇಲ್ಲಿ ಮಳೆಗಾಲದಲ್ಲಿ ನೀರು ತುಂಬ ಚೆನ್ನಾಗಿ ಹರಿಯುತ್ತಿಲ್ಲ ಎಲ್ಲನೂ ನೋಡಿ. ಈಗ ಇವ್ರು ಹೋಗಿ ಟೈಮಲ್ಲಿ ಮಳೆ ಇರಲಿಲ್ಲ, ಹಾಗಾಗಿ ಮಳೆ ಅಲ್ಲಿ ನೀರು ಅಷ್ಟಿರಲಿಲ್ಲ ನೋಡಿ. ಒಳಗೆ ಹೋಗಬೇಕು, ಹೋಗ್ತಾ ಇದ್ದಾರೆ ನೋಡಿ. ಫುಲ್ಲು ಮರಗಳು, ಬೇರುಗಳವೆಲ್ಲ ನೋಡಿ ಆಚೆ ಹೇಗೆ ಬಂದಿದೆ. ಮಳೆ ನೀರು ಹೋಗಿ ಹೋಗಿ ಎಲ್ಲ ಆಚೆ ಬಂದುಬಿಟ್ಟಿದೆ ಬೇರುಗಳೆಲ್ಲ ನೋಡಿ. ಹೋಗ್ತಾಯಿದ್ದಾರೆ ತುಂಬ ಜನ, ಹೋಗ್ತಾಯಿದ್ದಾರೆ. ಅಂದರೆ ದೂರ ಅಂತ ಕೆಲವರು ಕಷ್ಟ, ವೆಹಿಕಲ್ಸ್ ಇರಬೇಕು, ವೆಹಿಕಲ್ಸ್ ಓಡಿಸ್ಕೊಂಡು ಹೋಗಬೇಕು ಮೇಯ್ನು. ಜಾಸ್ತಿ ದೂರ ನಡೆಯೋ ಕೆಲವ್ರಿಗೆ ಕೈಕಾಲು ನೋವಿರೋದು, ಬ್ಯಾಕ್ ಪೇನ್ ಇರೋದು ಕಷ್ಟನೇ. ಹೆಂಗಲ್ಲಿ ಯೂತರಿಯವರೆಲ್ಲ ಚೆನ್ನಾಗಿ ಹೋಗಿ ಆರಾಮಾಗಿ ಹೋಗಿ ಬರ್ಬೋದು, ವಯಸ್ಸಾದವ್ರು ಕಷ್ಟ ಇರುತ್ತಷ್ಟೆ ನೋಡಿ. ಚೆನ್ನಾಗಿದೆ ರೂಟು, ಈ ಕಡೆ ಎಲ್ಲ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಬನ್ನಿ. ಡಿಸೆಂಬರ್ಲಂತೆ ಕರೆಕ್ಟಾಗಿರೋದಂತೆ, ಹೋಗಿ ಮಳೆಗಾಲದಲ್ಲಿ ಹೋಗೋಕ್ಕಾಗೋದಿಲ್ವಂತೆ. ತುಂಬಾ ಮಣ್ಣು ತುಂಬ ಜಾರತ್ತಂತೆ ಅಲ್ಲಿ ಎಲ್ಲನೂ ಒಂಥರ. ಅದೇ ಗೊತ್ತಲ್ಲ ಮಳೆಗಾಲದಲ್ಲಿ ಹೇಗಿರುತ್ತೆ ಅಂತ, ತುಂಬ ಕೆಸರಿರುತ್ತಲ್ವ ಅದರಿಂದ. ನೋಡಿ ಸಕ್ಕದಾಗಿದೆ ಪ್ಲೇಸ್ ಮಾತ್ರ, ಸೂಪರ್ ಆಗಿದೆ. ಪ್ರತಿಯೊಬ್ಬರು ಫ್ಯಾಮಿಲಿ ಜೊತೆಲಿ ಹೋಗಿ ಹೋಗ್ಬನ್ನಿ. ಕಾಮೆಂಟ್ಸ್ ಎಲ್ಲ ನೋಡಿದವರೆಲ್ಲ ದಯವಿಟ್ಟು ಕಾಮೆಂಟ್ಸ್ ಹಾಕೋದು ಮರಿಬೇಡಿ ನೋಡಿ. ಹೇಗಿದೆ ಕಾಡು, ಸುತ್ತ ಹಸಿರು, ನೋಡೋಕ್ಕೆ ಒಂದು ಕಣ್ಣಿಗೆ ಆನಂದ. ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ ನೋಡಿ. ಹೋಗ್ತಾ ಇದ್ದಾರೆ ನೋಡಿ, ಹೋಗ್ತಾ ಇದ್ದಾರೆ ಒಳಗಡೆ ಹೋಗ್ತಾ ಇದ್ದಾರೆ. ಎಲ್ಲ ನೋಡಿ ಫಾಲ್ಸ್ ನೋಡಕ್ಕೆ, ವಿಭೂತಿ ಫಾಲ್ಸ್ ನೋಡಕ್ಕೆ, ಅದು ವಿಭೂತಿ ಫಾಲ್ಸ್ ಇದು. ನಿಂತ್ಕೊಂಡು ನೋಡ್ಬೋದು, ನಮ್ಗೆ ಮಳೆಗಾಲ ಇಲ್ಲಿದ್ರೆ ನೀರು ಕಮ್ಮಿ ಇದೆ. ಮಳೆಗಾಲದ ಟೈಮಲ್ಲಿ ಹೋದ್ರೆ ನಿಮ್ಗೆ ನೀರು ಹೆಚ್ಚಿರುತ್ತೆ ನೋಡಿ. ನೀರು ಬೀಳ್ತಾ ಇದೆ ತುಂಬಾ ನೋಡಿ. ನೀರು ಸಕ್ಕದ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ. ವಾವ್, ಸಕ್ಕದಾಗಿದೆ. ನಾವೆಲ್ಲ ಮಿಸ್ ಮಾಡ್ಕೊಂಡ್ವಿ. ಅಲ್ಲಿ ಏನು ಅಷ್ಟು ಆಳ ಇಲ್ಲ ಅಲ್ಲ.